ನೋಡ್ರಪ್ಪ ಯಾರೋ ಬಿದ್ಬಿಟ್ಟವ್ರೆ, ದಿಕ್ಕಿಲ್ದೋ ಅಂತ ಕಾಣುತ್ತೆ. ಏನ್ ನೋಡ್ತಾ ಇದ್ರಪ್ಪ? ಆಕ್ರೆ ಆಕ್ರೆ ಕಾಸಾಕ್ರೆ ಕಾಸಾಕ್ರೆ ಕಾಸ ಹಾಕ್ರಪ್ಪ. ಅಯ್ಯೋ ಏನ್ ನೋಡ್ತಿರಪ್ಪ? ಎಲ್ಲೋ ಫಿಟ್ಸ್ ಬಂದಿರ್ಬೇಕು. ಅಯ್ಯೋ ಫಿಟ್ಸ್ ಅಲ್ಲ ಸ್ವಾಮಿ, ಜ್ಞಾನ ಜ್ಞಾನ ಅಂತ ಬಿದ್ಬಿಟ್ಟವ್ರೆ. ಅಯ್ಯೋ ಹಾಕ್ರಪ್ಪ. ಕುಡ್ದು ಬಿದ್ದಂಗೆ ಕಾಣ್ತೈತೆ. ಇಲ್ಲ ಇಲ್ಲ, ಕುಡ್ದು ಬಿದ್ದಂಗಿಲ್ಲ, ಹೊಟ್ಟೆಗಿಲ್ದೆ ತಲೆ ಸುತ್ತಿ ಬಿದ್ದಿರ್ಬೇಕು. ಏನ್ ನೋಡ್ತೀಯಪ್ಪ? ಹೋಗಪ್ಪ, ಒಂದೇ ಒಂದು ಬಿರಿಯಾನಿ ತಗೊಂಬೋ. ಬಿರಿಯಾನಿನ? ಬೇಡ ಬೇಡ, ಒಂದೇ ಒಂದು ಬೆಣ್ಣೆ ಮಸಾಲೆ. ಬೆಣ್ಣೆ ಮಸಾಲೆ ತಣ್ಣೀರ್ ತಲೆ ಮೇಲೆ ತಟ್ಟಿದ್ರೆ ಸರಿ ಹೋಗುತ್ತೆ. ಅಯ್ಯೋ ತಣ್ಣೀರ್ ಹಾಕಿ ತಣ್ಣಗ್ ಮಾಡ್ಬೇಡ್ರಪ್ಪ, ಬಿಸಿ ಬಿಸಿಯಾ ಕಾಫಿ ಕುಡಿಸಿ ಬಿಸಿ ಮಾಡಿ. ಎಂತ ಜನಗಳಯ್ಯ ನೀವು! ಪಾಪ ಹುಡುಗಿ ಆಗಿಂದ ಒಂದೇ ಸಮನೆ ಕಾಫಿ ಕಾಫಿ ಅಂತ ಬಡ್ಕೋತಾ ಇದ್ದಾಳೆ. ನೀರು ಅಂತಿದ್ದೀರಲ್ಲ, ತುಕ್ ನಿಮ್ಮ ಅಮ್ಮ. ಅಮ್ಮ ಅಮ್ಮ, ನನಗೆ ಅರ್ಜೆಂಟಾಗಿ 2,000 ರೂಪಾಯಿ ಬೇಕಾಗಿತ್ತಮ್ಮ. 2,000 ರೂಪಾಯ? ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿರ್ತಮ್ಮ? ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ, ನಾನು ನಿನ್ನೆ ನಂಬ್ಕೊಂಡಿದ್ದೀನಿ. ಇದ್ದಕ್ಕಿದ್ದಾಗ ಅಷ್ಟೊಂದು ಹಣ ಕೇಳಿದ್ರೆ ನಾನು ಎಲ್ಲಿಂದ ತರ್ಲೋ ನೋಡು. ಹೋಗಿ ಅವ್ರನ್ನ ಕೇಳಿಸ್ಕೊ. ಅಪ್ಪನ ಹತ್ರನ? ಅವ್ರ ಮೊದ್ಲ ನನ್ ಕಂಡ್ರಾಗಲ್ಲ. ಇನ್ನು ಹಣ ಕೊಡ್ತಾರ? ಯಾಕೋ ಕೊಡಲ್ಲ, ಮನೆಗೆ ದೊಡ್ಡ ಮಗ ನೀನು, ನಿನ್ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ. ನಿನ್ಗೆ ಎಷ್ಟು ಬೇಕು, ಯಾಕೆ ಬೇಕು ಅನ್ನೋದನ್ನ ಸರಿಯಾಗಿ ಅವ್ರಿಗೆ ಅರ್ಥವಾಗೋ ಹಾಗೆ ಹೇಳು, ಕೊಟ್ಟೆ ಕೊಡ್ತಾರೆ. ಅಮ್ಮ ಅಮ್ಮ, ನಾನು ಪಾರ್ಟಿ ಎಲೆಕ್ಷನ್ ನಿಂತಿದ್ದೀನಿ, ಎಲೆಕ್ಷನ್ ಖರ್ಚಿಗೆ ದುಡ್ಡು ಬೇಕಮ್ಮ. ದುಡ್ಡು ಇಲ್ಲ ಅಂತಂದ್ರೆ ನನ್ನ ಭವಿಷ್ಯನೇ ಹಾಳಾಗ್ಬಿಡುತ್ತೆ. ಅಮ್ಮ ಅಪ್ಪನ ಹತ್ರ ನೀನೇ ಇಸ್ಕೊಬಿಡಮ್ಮ. ಅಮ್ಮ ಅಮ್ಮ, ನನಗೂ ಅರ್ಜೆಂಟ್ ಆಗಿ 2,000 ರೂಪಾಯಿ ಬೇಕಾಗಿತ್ತು. ಓಹೋ, ಬಂದ್ಬಿಟ್ಟ ಇವನು ಹಣ ಕೇಳೋದಕ್ಕೆ. ಹೋಗಲ್ಲ, ನಿನ್ನ ಹತ್ರ ಯಾರು ಕೇಳಿದ್ರು? ನಾನು ನಮ್ಮ ಅಮ್ಮನ ಹತ್ರ ಕೇಳ್ತೀನಪ್ಪ. ಅಮ್ಮ ಅಮ್ಮ ಅಮ್ಮ, ಅಲ್ರು 4,000 ರೂಪಾಯಿನ ಇದ್ದಕ್ಕಿದ್ದಾಗ ಅವ್ರ ಹತ್ರ ನಾನು ಹೇಗೋ ಕೇಳಲಿ. ಅಮ್ಮ ಅಮ್ಮ, ಹಾಗಾದ್ರೂ ಮಾಡಿ ನೀನೇ ಕೊಡ್ಸ್ಬಿಡಮ್ಮ. ಹೂವನ್ನಮ್ಮ ಇಲ್ಲ ಅನ್ಬೇಡಮ್ಮ. ಬಿಡ ಬಿಡ ಬಿಡ, ಇಷ್ಟು ದೊಡ್ಡವರಾಗಿ ಇನ್ನು ಚಿಕ್ಕ ಮಕ್ಕಳ ತರ ಆಡ್ತಿರಲ್ರೋ. ಅಮ್ಮ ಅಮ್ಮ, ನೀನ್ ಕೊಡಿಸ್ತೀನಿ ಅನ್ನೋರ್ಗು ನಾ ಬಿಡಲ್ಲ ಕಣ. ಹೌದು ಸರಿ ಅಪ್ಪ, ಕೊಡಿಸ್ತೀನಿ. ಬನ್ನಿ, ನಿಮ್ಗೋಸ್ಕರ ಸಜ್ಜಿಗೆ ಮಾಡಿದ್ದೀನಿ.